ಮುಡಾ 50-50 ಸೈಟ್ ಹಂಚಿಕೆಯಲ್ಲಿ ಭಾರಿ ಹಗರಣ ನಡೆದಿದೆ. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂಮಿಯನ್ನ ಖರೀದಿ ಮಾಡಿದ್ರ ಹಾಗಾದ್ರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಸಿದ ಜಾಗಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗಿದೆ. ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಭೂಮಿಯನ್ನ ಮಾರಾಟ ಮಾಡಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡ್ತಾ ಇದ್ದಾರೆ. ದೇವರಾಜು ನೀಡಿರುವಂತಹ ವಂಶವೃಕ್ಷವೇ ನಕಲಿಯಾಗಿದೆ, ಸಿಎಂ ಪ್ರಭಾವವೂ ಇದೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಸೋದರರ ಕುಟುಂಬದ ಮಾಹಿತಿಯನ್ನ ಮರೆ ಮಾಚಿದ್ದಾರೆ ದೇವರಾಜು. ಮಲ್ಲಯ್ಯ ಮೈಲಾರಯ್ಯನ ಕುಟುಂಬಕ್ಕೆ ಮಾಹಿತಿನೇ ಇಲ್ಲ. ಮೈಲಾರಯ್ಯನ ಪುತ್ರಿ ಜಮುನಾ ಹೆಸರನ್ನ ಕೈಬಿಟ್ಟು ವಂಶವೃಕ್ಷವನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಿಟ್ಟು ಬಿಡದಂತೆ ಸಿಎಂ ಕುಟುಂಬವನ್ನ ಕಾಡ್ತಾ ಇದೆ. ಬನ್ನಿ, ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರಿಗೆ ನೀವು ಈ ಭೂಮಿ ಮಾರಾಟನೇ ನಕಲಿ ಸುಳ್ಳು ಅಂತ ಹೇಳ್ತಾ ಇದ್ರಿ, ಅದಕ್ಕೆ ಪೂರಕವಾದಂಥ ದಾಖಲಾತಿಗಳು ಸಿಕ್ಕಿದೆ ಅಂತ ಹೇಳ್ತೀರಿ, ಏನು ಸರ್ ಇದು? ಸರ್, ನಾನು ಪ್ರಾರಂಭದಲ್ಲಿ ಹೇಳ್ತಿದ್ದೆ, ಏನು ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ಮಾರಾಟ ಮಾಡಿದ ದೇವರಾಜು, ಅವರು ಮೋಸ ಮಾಡಿದ್ರೆ ಅವ್ರ ಜೊತೆಗೆ ಇವರು ಕೂಡ ಶಾಮೀಲಾಗ್ಯಾರ ಅಂತೇಳಿ. ಇವರು ಖರೀದಿ ಮಾಡೋ ಸಂದರ್ಭದಲ್ಲಿ ಅವ್ರ ವಂಶವೃಕ್ಷ ಮತ್ತೊಂದು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗಿರೋದು ಖರೀದಿದ ಕರ್ತವ್ಯ. ಆ ಸಂದರ್ಭದಲ್ಲಿ ಸರ್ವೆ ನಂಬರ್ 462 ಕೂಡ ಜವರಾರಿಗೆ ಸಂಬಂಧಪಟ್ಟಿದ್ದು, ಮತ್ತು ಅಲ್ಲಿ ವಂಶವೃಕ್ಷದಲ್ಲಿ ಮಲ್ಲಯ್ಯನ ಹೆಸರು ಮಾತ್ರ ಹಾಕಿದೆ, ಅವ್ರ ಹೆಂಡತಿ ಮಕ್ಕಳ ಹೆಸರು ಇಲ್ಲ. ಇದೆಲ್ಲವನ್ನು ಪರಿಶೀಲನೆ ಮಾಡಬೇಕಿತ್ತು. ಏನೂ ಪರಿಶೀಲನೆ ಮಾಡಿದೆ, ಇವರು ಖರೀದಿ ಮಾಡಿದವ್ರದ್ದೇ ದೊಡ್ಡ ಇಲ್ಲಿ ಅಪರಾಧ ಕೃತ್ಯಕ್ಕೆ ಮುನ್ನುಡಿಯಾಗಿದೆ. 462 ಸರ್ ನಂಬರ್ ಮಾರಾಟ ಮಾಡೋದು ಮೈಲಾರಯ್ಯ. ಮೈಲಾರಯ್ಯ ಇವ್ರದ್ದು ಯಾರ್ದು ಇಲ್ಲದೆ ಹೇಗೆ ಮಾರಾಟ ಮಾಡಿದ್ರೆ ನೋಡಿದಾಗ, 1968 ಇಸ್ವಿಲಿ ಹಕ್ಕು ಕಲಶ ಪತ್ರ ಆಗಿರುವಂಥದ್ದು, ಅದರ ಆಧಾರದ ಮೇಲೆ ಮೈಲಾರಯ್ಯರು ಆ ಭೂಮಿಗೆ ಮಾಲೀಕರಾಗಿರುವಂಥದ್ದು, ಮೈಲಾರಯ್ಯವರು ಆಧಾರ್ ಪತ್ರ ನೋಂದಣಿ ಮಾಡಿರುವಂಥ ಇದೆಲ್ಲ ಸತ್ಯಾಂಶ ಈಚೆ ಬರ್ತಿತ್ತು. ಆಗಲೇ ಅವರು ಅದನ್ನು ಭೂಮಿನ ಖರೀದಿ ಮಾಡ್ತಿರಲಿಲ್ಲ, ಆದರೆ ಇವೆಲ್ಲ ಅವ್ರು ಗೊತ್ತಿದ್ರು ಕೂಡ ಭೂಮಿನ ಖರೀದಿ ಮಾಡಿದರೆ ಅಂದರೆ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿ ಆ ಮೈಲಾರ್ಯನ ಸೇರ್ಬೇಕಾದ್ರೆ ಜಮೀನನ್ನು ದೇವರಾಜು ಅಂತೇಳಿ ಒಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವರು ಮಾಲೀಕತ್ವ ಮತ್ತು ಸ್ವಾತಂತ್ರ್ಯ ಕೃಷಿ ಭೂಮಿ ಅಂತೇಳಿ ನಾನು ಆರೋಪ ಮಾಡಿದೆ. ಸೊ ಆರೋಪಕ್ಕೆ ಪೂರಕವಾಗಿ ಈಗ ನನಗೆ ಬಲವಾದ ಸಾಕ್ಷ್ಯ ಸಿಕ್ಕಿದೆ. ಅಂದರೆ ಏನು ದೇವರಾಜು ಇದ್ರೆ ಅವರ ಸ್ವಂತ ಅಣ್ಣನ ಮಗಳು ಜಮುನಾರವರು ಆ ಭೂಮಿ ನಮ್ಮ ತಂದೆಗೆ ಸೇರಬೇಕಾಗಿರೋದು, ಅದು ನಮಗೆ ಭಾಗ ಬರಬೇಕು ಅಂತೇಳಿ ಆ ದಾವೆಯನ್ನು ಹಾಕಿರೋಂಥದ್ದು. ಆ ದಾವೆಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಮತ್ತು ಸಿದ್ದರಾಮಯ್ಯ ಹೆಂಡತಿ ಪಶ್ಚಿಮತಿ ಪರ್ವತನು ಕೂಡ ಎದುರುದಾರನಾಗಿ ಮಾಡಿರೋದು ನನ್ನ ಆರೋಪಕ್ಕೆ ಪುಷ್ಟಿ ಸಿಕ್ಕಿದೆ. ಸರ್, 93 1994-1994 ಅದು ವಂಶವೃಕ್ಷನ ಮಾಡಿರೋಂಥದ್ದು. ಆ ವಂಶವೃಕ್ಷದಲ್ಲಿ ಜವರ ಉರುಪ ನಿಂಗ ಅಂತ ಏನು ಹೇಳ್ತಾರೆ, ಅವ್ರಿಗೆ 3 ಜನ ಗಂಡು ಮಕ್ಕಳು ಅಂತ ತೋರಿಸ್ರೆ, ಅದ್ರ ಮಲ್ಲಯ್ಯ ಮೊದಲನೇ ಮಗ, ಅದ್ರ ಮಲ್ಲಯ್ಯನಿಗೆ ಹೆಂಡತಿ ಮಕ್ಕಳಿರೋ ವಿಚಾರನ ತಿಳಿಸೋದಲ್ಲ, ಮತ್ತು ಮೈಲಾರ್ಯನಿಗೆ ಹೆಂಡತಿ ಮತ್ತು ಮಗನ ಹೆಸರು ತೋರಿಸೋ ಹೊರತು ಆ ಜಮುನಾ ಅಂತೇಳಿ ಇನ್ನೊಬ್ಬರ ಮಗಳ ವಿಷಯನ ತಿಳಿಸಲ್ಲ. ಇದು ಮುಚ್ಚಿಟ್ಟು ಜಮುನಾರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವರು ಭೂಮಿನ ಮಾರಾಟ ಮಾಡಿರುವಂಥದ್ದು, ಸುಳ್ಳು ದಾಖಲೆ ಸೃಷ್ಟಿ ಮಾಡಿರುವಂಥದ್ದು. ಈಗ ನಾನು ಈ ಪ್ರಕರಣ ಹೊರಗೆ ತಂದ ನಂತರ ಈ ಎಲ್ಲ ವಿಚಾರಗಳು ಕೂಡ ಜಮುನಾವರಿಗೆ ಗಮನಕ್ಕೆ ತಂದು, ಮತ್ತು ನಾನು ಖುದ್ದಾಗಿ ಅವ್ರ ಮನೆಗೆ ಭೇಟಿ ಮಾಡಿ ಈ ಮಾಹಿತಿ ಎಲ್ಲ ಅವರಿಗೆ ಹೇಳಿದ್ರಿಂದ ಅವರೀಗ ಈ ದಾವೆನ ಹೂಡಿದ್ರೆ, ಅಂದರೆ ಈ ಜಮೀನಿಗೆ ನಾವು ಕೂಡ ಮಾಲೀಕಿ, ನಮ್ಮ ತಂದೆ ಸೇರ್ಬೇಕಾದ್ರೆ ಜಮೀನು ನನ್ನ ಗಮನಕ್ಕೆ ತರದ ರೀತಿಯಲ್ಲಿ ಈ ಥರ ಮಾರಾಟ ಮಾಡ್ರಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡೋರ ಬಗ್ಗೆ ಅವರೇ ದಾವೆ ಹಾಕೋಣ ನನ್ನ ಹೋರಾಡ್ಕೊಂಡು ಬಲ ಸಿಕ್ಕಂತಾಗಿದೆ. ಈ ಇಲ್ಲಿ 2004 ಇಸ್ವಿಲಿ ಏನು ಅವ್ರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಕ್ರಯಪತ್ರ ನೋಂದಣಿ ಆಗಿದೆ, ಆ ಸಂದರ್ಭ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಸೊ ಅದೇ ಸಂದರ್ಭದಲ್ಲಿ ಇವರು ಕ್ರಯಪತ್ರ ಆಗಿರುತ್ತದೆ, ಮತ್ತು ಖಾತೆ ಕೂಡ ದೇವರಾಜ ಹೆಸರಿಗೆ ಮತ್ತೆ ಖಾತೆ ಆಗುತ್ತೆ. ಇದೆಲ್ಲವೂ ಕೂಡ ಏನು ಈ ಜಮೀನು ಸಂಬಂಧ ಪ್ರಕ್ರಿಯೆ ಏನು ನಡೀತಿದೆ ಆ ಎಲ್ಲ ಪ್ರಕ್ರಿಯೆಯು ಕೂಡ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದು ಮಾತ್ರ ನಡೆಯುತ್ತೆ. ಅವರ ಅಧಿಕಾರ ಇಲ್ದಿರೋ ಸಮಯದಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆ ನಡೆಯೋದಿಲ್ಲ, ಇದು ಪ್ರಮುಖ ಸಾಕ್ಷಿ ಆಗುತ್ತೆ. ಇದಿಷ್ಟು ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಮ್ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.